ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನು ಅಂತಂದರೆ ಬಸ್ಸಾರು ಮತ್ತು ಮುದ್ದೆ. ಹಳ್ಳಿ ಕಡೆ ಬಸ್ಸಾರನ್ನ ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋನಲ್ಲಿ ನೋಡ್ಕೊಳ್ಳೋಣ. ನೋಡಿ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ಎಲ್ಲ ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡ್ಕೊಬರೋಣ. ಅದಕ್ಕೂ ಮೊದಲು ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನು ಕ್ಲಿಕ್ ಮಾಡಿರಿ. ಆದ್ದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ರೀತಿ ಸಿಗುತ್ತೆ. ಈಗ ವಿಡಿಯೋ ನೋಡ್ಕೊಂಬರೋಣ, ಬನ್ನಿ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಬಂದಿದೆ ಅಂತ. ಹೀರೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ರುಚಿಯಾಗಿರುವಂಥ ಬಸ್ಸಾರು, ಇದನ್ನು ನಮ್ಮ ಕಡೆ ಬಸ್ಸಾರು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಈ ರೀತಿ ಬಂದಿದೆ. ಇದು ಹೇಗೆ ಮಾಡೋದು, ಏನೇನು ಬೇಕು ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ಈ ವಿಡಿಯೋನಲ್ಲಿ ನೋಡ್ಕೊಂಬರೋಣ. ರಾಗಿ ಮುದ್ದೆ ಬಸ್ಸಾರು ಯಾರಿಗೆಲ್ಲ ಇಷ್ಟ ಅವರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ ಹೇಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, 2 ಟೇಬಲ್ಸ್ಪೂನಷ್ಟು ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗಾಗಿ ಸಣ್ಣ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಇಲ್ಲಿ ನಾನು 1-1.5 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 3 ಹೀರೆಕಾಯಿ ತೊಗೊಂಡಿದ್ದೀನಿ. ಎಳೆಯದು ತುಂಬ ಚೆನ್ನಾಗಿದೆ ಇದು. ಈಗ ನಾನು ಇದನ್ನು ಚೆನ್ನಾಗಿ ತೊಳ್ಕೊತೀನಿ ತೊಗರಿಬೇಳೆನ. ಚೆನ್ನಾಗಿ ತೊಳೆದಾದಮೇಲೆ ನೀರೆಲ್ಲ ಬಗ್ಸ್ಬಿಟ್ಟು ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ನಮ್ಮ ಕಡೆ ಬಸ್ಸಾರು ಇದೇ ರೀತಿ ಮಾಡೋದು. ಸೊಪ್ಪಲ್ಲೂ ಮಾಡ್ಬೋದು, ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಈಗ ನಾನಿಲ್ಲಿ ಇದ್ರ ಜೊತೆ ನಾವು ಬೀನ್ಸು ಮತ್ತು ಆಲೂಗಡ್ಡೆನೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಬರೀ ಹೀರೆಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಈ ರೀತಿ ಎಲ್ಲನೂ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸೋಕ್ಕಿಟ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲಿಟ್ಟು 2 ವಿಜಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗಡೆ ನಾವಿಲ್ಲಿ ಮಸಾಲೆ ಅಂದರೆ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 1 ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ರೆ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಈ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ನಮಗೆ ಸಾರು ಅನ್ನೋದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ. 1 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ, ಮಳೆಗಾಲದಲ್ಲಂತೂ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಸುಲಿದಿಟ್ಕೊಂಡಿದ್ವಲ್ವ ಬೆಳ್ಳುಳ್ಳಿನ, ನಾನಿಲ್ಲಿ ಮೀಡಿಯಮ್ ಸೈಜ್ದು ಚಿಕ್ಕ ಸೈಜ್ 2 ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೇಲಿನ ಸಿಪ್ಪೆನೂ ರಿಮೂವ್ ಮಾಡ್ಬೋದು, ಆದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ದು 1 ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೀನಲ್ವಾ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ.
ನಾನು ಇದನ್ನು ಇನ್ನೊಂದು ಥರ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಏನಂತಂದರೆ ಹಳೆ ಕಾಲದಲ್ಲಿ ಬಸ್ಸಾರು ಹೇಗೆ ಮಾಡ್ತಿದ್ರು ಅಂತ, ಈ ರೀತಿ ಏನು ಎಣ್ಣೆ ಏನು ಹಾಕಿ ಫ್ರೈ ಮಾಡಿದೆ ಹಾಗೆ ಮಾಡೋದನ್ನು ಇನ್ನೊಂದು ವೀಡಿಯೋನಲ್ಲಿ ನೋಡೋಣ. ಈಗ ನೋಡಿ ಇದನ್ನೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಪಕ್ಕಕ್ಕೆ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಈ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು. ಆಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಈ ಸಾಂಬಾರು ಪುಡಿನ ನಾನಿಲ್ಲಿ ಮನೇಲಿ ಮಾಡ್ಕೊಂಡಿರೋದು. ಇದ್ರ ವೀಡಿಯೋನ ನಾನು ನೆಕ್ಸ್ಟು ಹಾಕ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಈ ರೀತಿ ಒಂದು ಬಟ್ಟಲು ತೊಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ, ಬಗ್ಸ್ಕೊಳ್ಳೋಣ ಎಲ್ಲನೂ. ಈಗ ಈ ರೀತಿ ಎಲ್ಲನೂ ಒಂದಿದಕ್ಕೆ ಬಗ್ಸ್ಕೊಂಡಾದಮೇಲೆ ಈಗ ನಾನು ಮಿಕ್ಸಿಗೆ ನೀರು ಹಾಕ್ಕೊಂಡು ಜಾರ್ಗೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಫಸ್ಟು ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಬೇಕಿರುತ್ತೆ. ಈಗ ನೋಡಿ ಇದು ಗ್ರೈಂಡ್ ಆಗಿದೆ. ಆಗ ನಾವೇನು ಬೇಸ್ ಇಟ್ಕೊಂಡಿದ್ವಲ್ಲ ಅದರಿಂದ ಸ್ವಲ್ಪ ಒಂದು 2 ಸೌಟಷ್ಟು ತೊಗರಿಬೇಳೆನ ಇದಕ್ಕೆ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಗ್ರೈಂಡ್ ಮಾಡಿರೋದನ್ನು ಸೇಮ್ ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವೋ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಈಗ ಇದನ್ನು ಎಲ್ಲನೂ ನೀಟಾಗಿ ಎಷ್ಟು ಬೇಕೋ ನೀರು, ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ನಾನು ನೀರಾಕಿ ಈ ನಾವೇನು ಬೇಯಿಸ್ಕೊಂಡಿದ್ವಲ್ವ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿ ಬಗ್ಸಿರೋಂಥ ನೀರನ್ನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಆ ನೀರು ಹಾಕದೆ ಮಾಮೂಲಿ ನೀರನ್ನು ಹಾಕ್ಕೋಬೋದು. ಆ ನೀರು ಹಾಕೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದನ್ನು ಇಷ್ಟು ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಸ್ಟವ್ ಮೇಲೆ ಕಾಯಕ್ಕಿಟ್ಕೊಂಡ್ರೆ ನಮಗೆ ಬಸ್ಸಾರು ರೆಡಿಯಾಗುತ್ತೆ. ನೋಡಿದ್ರಲ್ಲ ಇಷ್ಟೇ. ಈಗ ಇದನ್ನು ನಾನು ಒಂದು 5-10 ನಿಮಿಷ ಕಾಯಿಸ್ಕೊಳ್ತೀನಿ. ಈಗ ಮತ್ತೆ ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇದು ನಾವು ಏನು ಬಾಕ್ಸ್ ಇಟ್ಕೊಂಡಿದ್ವಲ್ವ ಆ ಪಲ್ಯಕ್ಕೆ ಒಗ್ಗರಣೆ ಇದು. ಈಗ ನೋಡ್ತಾ ಇರ್ಬೋದು ನೀವು ಸಾಸಿವೆ ಚೆನ್ನಾಗಿ ಸಿಡೀಲಿ. ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ರೆಸಿಪಿ. ಆದರೂ ಯಾರಾದರೂ ಹೊಸದಾಗಿ ಕಲಿಯೋರಿದ್ದರೆ ಇಲ್ಲ ಅಂತಂದರೆ ಬರದೇ ಇರೋರಿಗೋಸ್ಕರ ಈಗ ಸಾಸಿವೆ ಸಿಡಿದಿದ್ದಾಗಿದೆ. ಈ ರೀತಿ ಒಂದು ರೆಂಬೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ. ದೂರದಿಂದ ಹಾಕಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವೇನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ವ ಆ ಈರುಳ್ಳಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಈ ಪ್ಲೇಸಲ್ಲಿ ನೀವು ಹಸಿ ಮೆಣಸಿನಕಾಯಿಯೂ ಹಾಕ್ಕೋಬೋದು ಒಗ್ಗರಣೆಗೆ. ಆದರೆ ಮಕ್ಕಳೇನಾದರೂ ತಿನ್ನೋದಿದ್ದರೆ ತುಂಬ ಖಾರ ಆಗಿಬಿಡುತ್ತೆ. ಅದಕ್ಕೆ ನಾನು ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆ ಪಲ್ಯನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡಿ ಇದನ್ನೆಲ್ಲ ಈ ರೀತಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಕೆಳಗೆ ತಿರುಗಿಸ್ಕೊಳ್ಬೇಕು.
ಈಗ ನಮಗೆ ಪಲ್ಯನೂ ರೆಡಿ ಆಯಿತು. ಸ್ವಲ್ಪ ಒಂದು 2 ಸೆಕೆಂಡ್ ಆಗೋಷ್ಟು ನಾವಿದನ್ನು ಇದು ಮಾಡ್ಕೊಳ್ಳೋಣ. ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಇಳಿಸಿಟ್ಕೊಂಡ್ಬಿಡೋಣ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಆಗಿದೆ ಇಳಿಸಿಟ್ಕೊಂಡ್ಬಿಡೋಣ. ನೋಡ್ಬಿಡಲ್ವಾ, ಈಗ ನೋಡಿ ಸಾರು ಕುದೀತಾ ಇದೆ. ಇನ್ನೊಂದು 5 ನಿಮಿಷ ಕುದಿಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ನಾನಿಷ್ಟು ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಅದಕ್ಕೆ ಬೇಕಿದ್ರೂ ಆ ಅದಕ್ಕೆ ಮಾಡ್ಕೋಬೋದು. ಈಗ ಒಂದು ಬಾಣಲಿಗೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಅದು ಚೆನ್ನಾಗಿ ಸಿಡೀಲಿ. ಈಗ ಇದು ಚೆನ್ನಾಗಿ ಸಿಡಿದಾದಮೇಲೆ ಇದಕ್ಕೆ ನಾವು 1/2 ರೆಂಬೆ ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೋಡಿದ್ರಲ್ಲ, ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿದಾದಮೇಲೆ ಈಗ ನಾವು ಇದಕ್ಕೆ ಈ ರೀತಿ 2-3 ಸೌಟಾಗಷ್ಟು ಸಾಂಬಾರನ್ನ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ನಾನು ಒಗ್ಗರಣೆಗೆ ಈ ರೀತಿ ಹಳೆ ಬಾಂಡಿನ ಯೂಸ್ ಮಾಡ್ತೀನಿ, ಯಾಕಂದರೆ ಅದು ನಮಗೆ ಸಿಯೋದಿಲ್ಲ ಬೇಗ. ಈಗ ನೋಡಿ ಇದಾಗಿದೆ, ಇದನ್ನು ಇನ್ನೇನು ಕಾಯಿಸೋ ಅವಶ್ಯಕತೆ ಇಲ್ಲ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ಸಾರು ರೆಡಿ ಆಗಿದೆ. ತುಪ್ಪ ಇಷ್ಟ ಇರೋರು ಈ ರೀತಿ ಮುದ್ದೆ ಮೇಲೆ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ನಾನು ನಿಮಗೆ ಪಲ್ಯನ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿದ್ರಲ್ವಾ, ಸಿಂಪಲ್ಲಾಗಿ ಬಸ್ಸಾರು ಮುದ್ದೆ ಹೇಗೆ ಮಾಡೋದಂತ. ಈಗ ನಮಗೆ ಬಸ್ಸಾರು ರೆಡಿಯಾಗಿದೆ. ಈಗ ನಾವು ಸರ್ವ್ ಮಾಡ್ಕೊಂಡಿದ್ದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಯಾರಿಗೆ ಇಷ್ಟ ಆದರೆ ಅವರೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.